ಯಾವ ರಾಶಿಯವರಿಗೆ ಯಾವ ಲೋಹದ ಆಭರಣ ಧರಿಸಿದರೆ ಒಳ್ಳೆಯದು? ಮೊದಲನೆಯದು ಮೇಷ ರಾಶಿ. ಮೇಷ ರಾಶಿಯವರು ತಾಮ್ರದ ಉಂಗುರ ಅಥವಾ ಬಳಿ ಧರಿಸುವುದು ಒಳ್ಳೆಯದು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಬೆಳ್ಳಿ ಲೋಹ ತುಂಬಾನೇ ಶುಭವಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕಂಚಿನ ಲೋಹವು ಮಂಗಳಕರವಾಗಿದೆ. ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಚಿನ್ನ ಮತ್ತು ಹಿತ್ತಾಳೆಯ ಲೋಹ ಒಳ್ಳೆಯದು. ಸಿಂಹ ರಾಶಿ. ಸಿಂಹ ರಾಶಿಯವರು ಚಿನ್ನ ಮತ್ತು ಹಿತ್ತಾಳೆಯಿಂದ ಮಾಡಿದ ಲೋಹವನ್ನು ಧರಿಸಿದರೆ ಅದೃಷ್ಟ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಬೆಳ್ಳಿ ಮತ್ತು ಚಿನ್ನದ ಲೋಹದಿಂದ ಮಾಡಿದ ಲೋಹಗಳು ಅದೃಷ್ಟವನ್ನು ತರುತ್ತದೆ. ತುಲಾ ರಾಶಿ. ತುಲಾ ರಾಶಿಯವರು ಬೆಳ್ಳಿಯ ಲೋಹದಿಂದ ಮಾಡಿದ ಆಭರಣಗಳು, ರತ್ನದ ಹರಳುಗಳು ತುಂಬಾನೇ ಶುಭವಾಗಿಸಿ. ವೃಶ್ಚಿಕ ರಾಶಿಯವರು ಬೆಳ್ಳಿ ಅಥವಾ ತಾಮ್ರದ ಲೋಹವನ್ನು ಧರಿಸಿದರೆ ನಿಮಗೆ ಅದೃಷ್ಟವನ್ನು ತರುತ್ತದೆ. ಧನುರಾಶಿ. ಧನುರಾಶಿಯವರಿಗೆ ಹಿತ್ತಾಳೆಯ ಲೋಹ ಅದೃಷ್ಟಕರವಾಗಿದೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಕಬ್ಬಿಣದ ಲೋಹ ಶುಭವಾಗಿದೆ. ಕುಂಭ ರಾಶಿ. ಕುಂಭ ರಾಶಿಯವರಿಗೆ ಕಬ್ಬಿಣ, ಬೆಳ್ಳಿ, ಚಿನ್ನ, ಹಿತ್ತಾಳೆ ಮುಂತಾದ ಲೋಹಗಳ ಮಿಶ್ರಣದಿಂದ ಮಾಡಿದ ಆಭರಣ ಧರಿಸುವುದು ಸೂಕ್ತ. ಮೀನ ರಾಶಿ. ಮೀನ ರಾಶಿಯವರಿಗೆ ಚಿನ್ನದಿಂದ ಮಾಡಿದ ಉಂಗುರವನ್ನು ಧರಿಸುವುದರಿಂದ ತುಂಬಾ ಶುಭ.